ಸುಣ್ಣ ತಂಬಾಕ ತಿಂದ ಬಾಯಿಲಿ ನಿನ್ನ ಮುಂದೆ ಕರೆ ಹೇಳ್ತಾನೋ, ನಾ ಮೂರು ಹನುಮಪ್ಪನ ಹೆಸರ ಮೇಲೆ ಮೂರು ಸಲ ಹೋಗ್ಕೊಳ್ಳೋಂಗೆ ಆಗಿಬಿಟ್ಟಿದ್ದು ನನಗಂತೂ. ನಾವು ಎಲ್ಲ ಅಣ್ಣತಮ್ಮರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಸ್ವಲ್ಪ ಅವಘಡ ಆಯ್ತೇನಂತ ಹೇಳ್ಬೋದು. ಏನಪ್ಪ ಅಂತ ನಿಮಗೂ ಈ ರೀತಿ ಅನುಭವ ಆಗಿರ್ತೈತಿ. ಏನಪ್ಪ ಅಂತಂದ್ರೆ ಅವು ನವಣಿ ದೀಪಾವಳಿ ಹಬ್ಬ ಹುಣ್ಣಿಮೆ ಮಾನವಿ ದಸರಾಗೋಳ ಕೆಲವು ವಿಷಯದೊಳಗೆ ಗಂಡು ಮಕ್ಕಳಿಗೆ ದೊಡ್ಡ ಬೇಜಾರ ಅಂತಾನೆ ಹೇಳ್ಬೋದು. ಏನಪ್ಪ ಅಂತಂದ್ರೆ ಇಲ್ಲಿ ತನಕ ನಾವು ಆ ಹಣ್ಣಾದ ಮಾಯಂ ಗಿಡ ಕಲ್ಲು ಒಗದಿರ್ತು, ಹೊಲಕ್ಕೆ ಹೋಗುವಂಥ ಕುರಿಗೆ ಕಲ್ಲು ಒಗದಿರ್ತು. ಆದರೆ ಅವನು ನಡಾವಂದ್ರೆ ಈ ಹಾಸಿ ಒಗೆಯುವಂಥ ದಂಧೆಗೆ ಒಂದು ಇವತ್ತು ಬಂದುಬಿಟ್ಟೈತಿ. ಯಾವ ಥರ ಒಗೆಯುವಂಥ ಪ್ಲ್ಯಾನಿಂಗ್ ಮಾಡಬೇಕು, ಯಾವ ಥರ ಅವನೇನು ವಿಚಾರ ಗೊತ್ತಿಲ್ಲ, ಅವ್ನು ಯಾವ ಥರ ಒಗಿಬೇಕು ಯಾವ ಥರ ಇಲ್ಲ ಅನ್ನೋದ. ಆದರೆ ಅವ್ನು ಯಾವ ಥರ ನೀರ ಎದ್ಕೊಂದ್ಕ್ಯಾರ, ಯಾವ ಥರ ನೀರು ತೋರಿಸ್ಕ್ಯಾರ, ಯಾವ ಥರ ಅವ್ರ ತುಳಿದಾಡಿಕ್ಯಾರು ಒಗಿಬೇಕು ಅನ್ನೋಂಥದ್ರೆ ನಿಮಗೂ ಸ್ವಲ್ಪ ತೋರಿಸ್ಕೊಡ್ತೇನೆ ದೋಸ್ತರ. ನೀವು ಏನಾದರೂ ಹಾಸಿಗೆ ಒಗೆದಿದ್ರಪ್ಪ ಅಂತಂದ್ರೆ ಹೌದು ತೆಳಿಗೆ ತಲ ಕಾಮೆಂಟ್ ಮಾಡಿರಿ. ಹಾಸಿಗೆ ಒಗೆದಿಲ್ಲಪ್ಪ ಅಂತಂದ್ರೆ ಇಲ್ಲ ಅಂತೇಳಿ ಕಾಮೆಂಟ್ ಮಾಡಿರಿ. ಯಾಕಪ್ಪ ಅಂತಾರೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ, ಎಲ್ಲರೂ ಮುಗಿತಕ್ಕ ನೋಡಿರಿ. ಬರ್ರಿ ದೋಸ್ತರ, ಹಂಗಾದ್ರೆ ಎಲ್ಲಿ ಯಾವ ರೀತಿ ಒಗಿಯುವಂಥ ಪ್ಲ್ಯಾನಿಂಗ್ ಮಾಡಕತ್ತೀವಿ ಅನ್ನೋಂಥದ್ದನ್ನು ಈ ವಿಡಿಯೋದಾಗ ನೋಡೋಣ್ರಿ. ಮತ್ತೊಂದೆರಡು ವಿಷಯ ಏನಪ್ಪ ಅಂತಂದ್ರೆ ಹಾಸಿಗೆ ಬಗ್ಗೆ ಮಾತಾಡೋಣ್ರಿ. ತಪ್ಪು ತಡೆ ಇದ್ದರು ದಯವಿಟ್ಟು ಕ್ಷಮೆ ಇರಲಿ ಅನ್ನೋಂಥ ಮಾತು ಹೇಳೋಣ್ರಿ. ಯಾಕಪ್ಪ ಅಂತಂದ್ರೆ ಡೈಲಿ ನಾವು ಜಳಕ ಮಾಡ್ಬೇಕಾದ್ರೆ ಕಾರ್ತಿಕ ವಾಟಿಕ ಅಂತೇಳಿಕ್ಯಾರ ಕೆಲವು ಶ್ಯಾಂಪು ಸಾಬನ್ ಹಚ್ಚಿ ಜಳಕ ಮಾಡ್ತು. ಮತ್ತೆ ನಮ್ಮ ಕುರಿಗಳಂತ ವಿಚಾರ ಮಾಡ್ಬೇಕಾದ್ರೆ ವರ್ಷಕ್ಕೊಮ್ಮೆ ಕತ್ತರಿಸ್ಬೇಕಾದ್ರೆ ಅವನು ಕೆರೆ ಬಾವಿ ಇದ್ದಲ್ಲಿ ಹೋಗ್ಯಾರ ಪದಸರಿ ತೊಳ್ಕೊಂಡು ಬಂದ್ಯಾರ ಕುರಿಗಳು ಕತ್ತರಿಸ್ದು. ಮತ್ತೆ ಅಮಾಸಿ ಹುಣ್ಣಿಮೆ ಸೋಮವಾರ ಬಂದ್ರಂತೂ ಆ ಹುರಿಗಳನ್ನಂತೂ ಭಾರಿ ಅಚ್ಚುಕಟ್ಟಾಗಿ ನಮ್ಮ ರೈತರು ಎಲ್ಲ ತೊಳೆದ್ಯಾರ ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಲ್ಲಿಂದ್ರೆ ಮತ್ತೆ ನಾ ಹಾಸಿಗೆ ವಿಷಯಕ್ಕೆ ಬತ್ತಪ್ಪ ಅಂತಂದ್ರೆ ರಾತ್ರಿ ಹೊತ್ಕೊಂಡು ಮಕ್ಕೊಳ್ಳಕ್ಕೆ ಹಾಸಿಗೆ ಬೇಕು. ಆಯ್ತಾರ ಬೇಯಿಸ್ತಾರ ಹುಣ್ಣಿಮೆ ಅಮಾಸಿ ಗದ್ದಿಗೆ ಮಾಡಕ್ಕೆ ಕುರಿಯಾಗ ಕಂಬಳಿಬೇಕು. ಮತ್ತು ಮನೆಗೆ ಅಳ್ಯಾರ ಬೀಗರ ಬಿಸಿರ ಬಂದಾಗಂತೂ ಅವ್ರ ಅವ್ರಿಗೆ ಹಾಸಿ ಕುಂಡಸಾಕಂತೂ ಮೊಟ್ಟ ಮೊದಲು ಕಂಬಳಿಬೇಕು. ಲೋನ್ ನಾವು ಕಂಬಳಿ ಮೇಲೆ ಆಸಂಗಿಲ್ಲ, ನಮ್ಮ ಮನ್ಯಾಗ ಕಷ್ಟಪಟ್ಟ ಕೊಟ್ಟಕ್ಯಾರ ಸೋಫಾ ಸೆಟ್ ತಂದು ನಮ್ಮ ಬೀಗರನ್ನ ಬಿಜಿರನ್ನ ಅಳ್ಯಾಗೋಣ. ಸೋಫಾ ಸೆಟ್ ಮೇಲೆ ಕುಂಡಿಸ್ಬೋದು, ಕುಂಡಿಸ್ತು ಅಂದಳಿಕ್ಯಾರ ನೀವು ಅನ್ಬೋದು. ವಿಷಯ ಹೆಂಗಲ್ರಿ ಇದು, ಬಡ್ಡಿಂದ್ರೆ ಬಂದಿರತಕ್ಕಂಥ ಪದ್ಧತಿ ಐತಿ. ಅದು ಹಾಸಿಗೆನ ಬೀಗರಿಗೆ ಬಿಜಿರಿ ಕುಣಿಸ್ತಾರೋ ಕುಣಿಸುವಂಥ ಪದ್ಧತಿನೂ ಐತಿ. ಅದನ್ನು ನಾನು ನಿಮ್ಗೆ ಹೇಳಕತ್ತೇನೆ. ಈಗ ಮತ್ತೊ ಮೇಲಾಗಿ ನಮ್ಮ ಸತ್ಯ ಸಿದ್ಧರ ಹೆಗಲ ಮೇಲೆ ಸಹಿತ ಇದೇ ಕಂಬಳಿ ಇರ್ತೈತಿ. ಆದ್ರೆ ಆ ಕಂಬಳಿನನ್ನು ನಾವು ಏನುಗಿಯುವಂಥ ಟೈಮದೊಳಗೆ ಅದನ್ನು ತೊಳೆಯುವಂಥ ಟೈಮದೊಳಗೆ ಅದನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ರೋಡಿನಾಗ ಒಂದು ದೊಡ್ಡ ಕಲ್ಲು ಪಡಿ ನೋಡ್ಕ್ಯಾರ ರೋಡ್ದಲ್ಲಿ ದೊಡ್ಡ ಕಲ್ಲು ಪಡಿ ಇದ್ದಲ್ಲಿ ನೋಡ್ಕ್ಯಾರ ಕಾಲಾಗ ಹಾಕಿ ತುಳಿದಾಡ್ತೋ ಅದನ್ನು ಪಾಪ. ರಾತ್ರಿ ಮೂತಿ ಮೇಲೆ ಹೊಚ್ಕೋದು ಅದು. ಅದರಿಂದ ಮದುವೆಯಾಗ ಮುಂಚೆಯಾಗ ಎಷ್ಟೋ ಶುಭ ಕೆಲಸಗಳಿಗೆ ಮುಖ್ಯವಾಗಿ ಕಂಬಳಿ ಬೇಕಾರೆ. ಆದರೂ ಪಾಪ ಅದನ್ನು ನಮ್ಮ ಕಡೆ ಅಂತೂ ಆ ಥರ ಮಾಡ್ತಾರೆ, ನಿಮ್ಮ ಕಡೆ ಯಾವ ರೀತಿ ಅನ್ನೋದ ಕಾಮೆಂಟ್ ಮಾಡಿ ತಿಳಿಸ್ರಿ. ಕಂಬಳಿ ಅಂದ್ರೆ ಕಂಬಳಿ ಆಟ ಅಲ್ಲ, ರಗ್ ಆಯ್ನ ಚಾಪೆ ಸಹಿತ ಅವಕ್ಕೂ ಏನಪ್ಪ ಅಂತಂದ್ರೆ ಜಾಸ್ತಿ ಕೈ ಹೆಚ್ಚು ಅವನು ತೊಳಿಕಿಂತ ನಾನು ತೋಸ್ಕ್ಯಾರ ಕಾಲಾಗಾಕಿ ತುಳಿದ್ಯಾರ ಅವನು ತೊಳ್ಯಾಕ ಜನ ಜಾಸ್ತಿ ಇಷ್ಟಪಡ್ತಾರೆ ಅನ್ನೋಂಥ ಮಾತೈತಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತೆ ಅನ್ನೋದು ತಳಗ ಕಾಮೆಂಟ್ ಮಾಡಿರಿ. ನಿಮ್ಮ ಕಡೆ ಯಾವ ರೀತಿ ಅವತ್ತನ್ನು ತೊಳಿತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ, ನಮಗೂ ಸ್ವಲ್ಪ ಗೊತ್ತಾಕತಿ. ಎರಡು ಕೊಡ ಎರಡು ಬುಟ್ಟಿ ಮತ್ತು ಕೆಲವು ರಗ್ಗ ಕಂಬಳಿಗಳು ಅಂತಂದು ತಂದು ಹೋಗೈತಿ. ಇಲ್ಲಿ ಬಾವಿ ಐತಿ, ಒಂದು ದೊಡ್ಡ ಬಾವಿ ಐತಿ. ನನ್ನ ಸಾವುಕಾರ ತೆಗೆದಿಟ್ಟಿರ್ಗ್ಯಾನು, ಯಾರು ಹೋಗ್ಬಾರ್ದಿರ್ಗ ಯಾರು ಮುಳ್ಳು ಕೊರಿನೂ ಹಚ್ಚಿದಾನು ಮುಳ್ಳು ಕೊರಿ ಹೆಗಾರ್ಕ ಜಗ್ಗು ಹೋಗ್ಯಾನು ಮುಳ್ಳು ಕೊರಿ ಹೆಗಾರ್ಕ ಜಗ್ಗಿದ್ದೇ ಮಾಡೋಣ ಹೆಚ್ಚು ಕಡಿಸಿ ದಾಂಡಿಗೆ ಇಟ್ಬಿಡೋಣ ಅಂತ ಹಳಿಸ್ಕ್ಯಾರ ಹೆಚ್ಚು ಕಡಿಸಿ ಹೊಳಿಸಿ ದಾಂಡಿಗೆ ಇಟ್ಬಿಡೋಣ. ಯಾಕಪ್ಪ ಇಲ್ಲಿನ ಕಲ್ಲು ಹಾಕಬೇಕಪ್ಪ ಅನ್ನೋಂಗಿಲ್ಲ, ಏನೂ ಇಲ್ಲ ಇಲ್ಲ. ಯಾಕಂದ್ರೆ ಬಡ್ಡೆ ಕಾಂಕ್ರೀಟ್ ರೋಡ್ ಐತಿ, ಭಾರಿ ಅನಾಹುತ ಗಟ್ಟಿ ಐತಿ. ಇದ್ರೊಳಗೆ ಇಲ್ಲೇ ರಗ್ಗ ಕಂಬಳಿ ಇಟ್ಕ್ಯಾರ ಮ್ಯಾಲೆ ಬಕ್ಕಿಟ್ಟು ನೀರು ಸುರಿಕ್ಯಾರ ತುಳಿದಾಡಿ ಹೋಗೋದ್ರ ಆತ. ಈ ಥರ ಐತಿ ಬಾಯಿ ಉದ್ದ ಐತಿ ಇದು ಬೆಲೆ. ಒಂದು ಕಿಲೋ ಒಂದು ತೋಡೆ ಅಷ್ಟು ಹಾಸಿಗೆ ತಂದು ಹೋಗ್ತಿ, ಇನ್ನೊಂದು ತೋಡಿದಾವು ಎಲ್ಲ ಕೂಡಿ ನೋಡೋಣ ಯಾವ ಥರ ಆಕೈತಿ ತಿಳಿಕ್ಯಾರ. ಈಗ ಕೈಗಂತೂ ಇವಾಗ ನೀರು ನಿಲ್ಕಂಗಿಲ್ಲ, ಕೊಡಾನ ಬಿಡೋಣ ತಳಗೆ ಹಗ್ಗ ಐತಿ, ಹಗ್ಗ ಹಿಡ್ಕೊಂತ್ಯಾರ ಮನಸ್ಸೂ. ಯಾಕಪ್ಪ ಕೈಯಾಗಿ ವಿಡಿಯೋ ಮಾಡುವಂಥ ಮೊಬೈಲ್ ಬಿದ್ದರೆ ನೀರಾಗಿ ಏನಾಕೈತೆನೋ ನಿಮಗೆ ಗೊತ್ತೈತೆ, ಅದನ್ನು ಹೇಳುವಂಥ ಅವಸ್ಥಿಲ್ಲ. ಅದರಾಗ ಸ್ವಲ್ಪ ಜಾಗೃತಿಯಾಗಿ ಮೊಬೈಲ್ ಹಿಡಿತಾರ ವಿಡಿಯೋ ಮಾಡಕತ್ತನು. ಕೊಡ ಒಂದು ಮುನ್ನಾಗ ತಯಾರಿಲ್ಲದ ಕೊಡ ತುಂಬಿದ್ದು ಆವಿಷ್ಕಾರ ತೆಗೆದಿಲ್ಲಿ ಇಡೋನು. ಇದೊಂದು ಕೊಡ ಇದನ್ನು ಒಂದು ತಗೊಳ್ಳೋ ತುಂಬನು ಇಲ್ಲಿ ನಿಲ್ತಾವ ಹಂಗೇನಿಲ್ಲ, ಕಟ್ಟಿದ್ದೆ ಕಟ್ಟಿ ಮೇಲೆ ಕೂತ್ರಿಸಿ ನಿಲ್ತಾವು. ಏನು ಕೂಡ ತುಂಬ ಓದ್ಲಾ ಇದು ಮಗನ್ ದೌಡ ಸರ್. ಹಾಸಿಗೆ ಎಲ್ಲ ತಂದು ಗೊಳೆ ಮಾಡಿಟ್ಟೈತಿ, ಎರಡು ಕೊಡಗಳು ತುಂಬಿಟ್ಟೈತಿ ಅಂತ ಹೇಳ್ಬೋದು. ಹಾಸಿಗೆ ನಮ್ಮೇನು ಭಾಳ ಇಲ್ಲ, ಹಾಸಿಗೆ ನಾವು ಭಾಳ ಹೊತ್ಕೊಂಡು ಹೊತ್ಕೊಳ್ಳಂಗಿಲ್ಲ.
ಯಾಕಂದ್ರೆ ತಂಡಿ ನನಗೆ ಹತ್ತಂಗಿಲ್ಲ, ಹಾಗೆಲ್ಲ ಮನೆಗಳಿಗೆಲ್ಲ ಹತ್ತೈತಿ. ಅವರು ಭಾಳ ಮಂದಿ ಗೊಳೆ ಮಾಡಿಕ್ಯಾರ ಹಾಸಿಗೆ ಇಟ್ಟದಾರು. ನಾನು ಸುಮ್ಮ ಹಂಗ ಒಂದು ರಗ್ಗಾರ ಒಂದು ಕಂಬಳಿ ಯಾರು ಹೊತ್ಕೊಂಬಂದಿರ್ತೀನಿ ಇಷ್ಟು ಹಾಸಿಗೆ ರಾವ್ ಈ ರೀತಿಯಾಗಿ ಇವತ್ತಿರನ್ನೆಲ್ಲ ಮ್ಯಾಲ ನೀರು ಸುರಿಕ್ಯಾರ ತೊಳೆದಾಡಿ ಬಿಡೋಣ. ಹಾಂ ನೋಡ್ರಿ ದೋಸ್ತರ, ಒಂದು ಬುಟ್ಟಿಯಾಗ ಸಾಬೂನು ಪುಡಿ ಹಾಕ್ಯಾರ, ಅದ್ರೊಳಗೆ ಎದ್ದಾಕತೈತಿ. ಈಗ ಎದಕ್ಕೆ ತಗದಿಕ್ಯಾರ ತೊಳೆದಾಡಿ ಬಿಡೋಣ. ನಿಮ್ಮೆಲ್ಲ ಕುಕ್ಕರ್ ಸಾಕಿನ ಅಲ್ಲಿ only to the end, so pray tonight. So you won't know, for every round that we have, Mr. I did not know it. Anto into hasige ela tosikara, hasige mela saban pudi ogadikara. ಆಮೇಲೆ ಹೊತ್ತು ನೀರು ಹಾಕ್ಯಾರ, ಹಾಸಿಗೆ ಎಲ್ಲ ತೊಳೆದಕ್ಯಾರ, ಗೊಳೆ ಮಾಡಿ ಬರೋಬ್ಬರಿ ಶುದ್ಧ ಮಾಡ್ಕ್ಯಾರ, ದಂಡಿಗಿಟ್ಟು ಆಮೇಲೆ ಹೊತ್ತು ಶುರು ಆತಪ್ಪ ಅವ್ರ ರಿಯಲ್ ಸ್ಟೋರಿ. ಅಲ್ಲ ಅವಳ ಅಂಥದ್ದೇನತ್ತ ಪಟ್ನ ಹೇಳಲಾತ್ತೇವೆ ನೀ ಅನ್ನತ್ತಿರ್ಬೋದು ಕಾಕ. ಸುಣ್ಣ ತಂಬಾಕ ತಿಂದ ಬಾಯಿಲೆ ನಿನ್ನ ಮುಂದೆ ಕರೆ ಹೇಳ್ತಾನು. ನಾ ಮೂರು ಹನುಮಪ್ಪನ ಹೆಸರ ಮೇಲೆ ಮೂರು ಸಲ ಹೋಗ್ಕೊಳ್ಳೋಂಗೆ ಆಗಿಬಿಟ್ಟಿದ್ದು ನನಗಂತ ಅವನವನ್ ಹಡ ಬಂದ್ರಕ. ಯಾಕಪ್ಪ ಅಂತಂದ್ರೆ ತೊಳೆದಿಟ್ಟದ ಕಂಬಳಿ ರಗ್ಗ ಒಂದೊಂದನ ಕಂಬಳಿ ಒಂದೊಂದು ರಗ್ಗ ಒಂದೊಂದು ಕಿಂಟಲ್ ಬರ್ತಿ ಆಗ್ಯಾವ ದೇವ್ರ. ಅವನ್ ಹೊತ್ಕೊಂಡು ಹೋಗ್ಯಾರ, ತೋತದನ್ನು ಹೊತ್ಕೊಂಡು ಹೋಗ್ಯಾರ, ಒಣಗ ಹಾಕ್ಬೇಕಾರ ಅಂತೂ ನಮ್ಮ ಬಾಳೆ 7-11 111 ಆತಂತಾನೆ ಹೇಳ್ಬೋದು ಅವನವನ್ ಹಡ ಬಂದ್ರಕ. ಇರಲಿ, ಕಾಮಿಡಿ ವಿಷಯ ಸ್ವಲ್ಪ ಸೈಡಿಗೆ ಸೇರಿಸಿಡೋಣ. ಈ ವಿಡಿಯೋ ಏನಾದರೂ ಸ್ವಲ್ಪ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಇದೇ ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋ ನೋಡಕತ್ತಿರಪ್ಪಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆ ಮುಂದಿನ ಬಾರಿ ಆದರೂ ನಿಮಗೆ ಒಂದು ಒಳ್ಳೆ ವಿಡಿಯೋ ತುಂಬೋರು ಅಂತ ಪ್ಲ್ಯಾನಿಂಗ ಮಾಡ್ತೀನಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಎಲ್ಲ ನಮ್ಮ ಅಣ್ಣ ತಮ್ಮರಿಗೂ ಒಂದು ದೊಡ್ಡ ನಮಸ್ಕಾರ.